हाय फ्रेंड्स, वेलकम बैक माय चैनल। नानु अर्चना कोरी। हेगिदीरा एल्लरू? इवत नानु निम्गोंदु इंपॉर्टेंट टॉपिक तगोंड बंदिदीनि। अदेनंद्रे नार्मल डेलिवरी टिप्स। आ नार्मल डेलिवरी टिप्स ना हेळोकिंत मुंचे इन्नु यार नन्न चैनल ना सब्सक्राइब आगिल्ल ईगले सब्सक्राइब आगि पक्कदल्लिरो बेल ऐकॉन ना क्लिक माडि। प्रेग्नेंसी इदु हुमन्स के वेरी इंपॉर्टेंट। प्रेग्नेंसी नेचुरल बर्थ। नेचुरल बर्थ ना इवागा सी सेक्शन अंता सेलेक्ट मार्कोंडिदारे। सी सेक्शन अन्नोदु ट्रेंड आगिबिट्टिदे। नार्मल डेलिवरी अन्नोदु नेचुरल। इवागा हळे काल यारादरू सी सेक्शन अन्नोदु हिस्ट्रीले इल्ल। मत्ते प्राणिगळिगे यारादरू डेलिवरी मार्स्तारा? ಇಲ್ಲ ತಾನೆ. ಮತ್ತೆ ಯಾಕೆ ಸಿ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಡಾಕ್ಟರ್ ನಾರ್ಮಲ್ ಆಗುತ್ತೆ ಅಂತ ಅಂದರು. ಕೆಲವರು ಕೂಡ ಸಿ ಸೆಕ್ಷನ್ನೇ ಮಾಡಿ ಅಂತ ಡಾಕ್ಟರ್ಗೆ ಹೇಳಿ ಸಿ ಸೆಕ್ಷನ್ನೇ ಚೂಸ್ ಮಾಡ್ಕೊಳ್ತಾರೆ. ಕೆಲವರು ಡಾಕ್ಟರ್ ಹಣಕ್ಕೋಸ್ಕರ ಸಿ ಸೆಕ್ಷನ್ನ ಚೂಸ್ ಮಾಡ್ಕೊತಾರೆ. ಇವಾಗ ಎಲ್ಲಿ ನೋಡಿದರೂ ಸಿ ಸೆಕ್ಷನ್. ನಾರ್ಮಲ್ ಡೆಲಿವರಿ ಆಯ್ತಂತ ಗೊತ್ತಾದರೆ ಆಶ್ಚರ್ಯ ನಾರ್ಮಲ್ ಡೆಲಿವರಿ ಆಯಿತಾ, ಹೇಗಾಯಿತು? ನೂರಾರು ಪ್ರಶ್ನೆ. ಅದಕ್ಕೆ ಮೈ ಎಕ್ಸ್ಪೀರಿಯನ್ಸಿಂದ ನಿಮಗೆ ಒಂದು ಟಿಪ್ ಹೇಳ್ತಾ ಇದ್ದೀನಿ ಇವತ್ತು ನಾರ್ಮಲ್ ಡೆಲಿವರಿಗೆ. ಅದು ಏನಂದರೆ ಮುದ್ರೆ. ಇದು ಒಂದೇ ಮುದ್ರೆ ಸಾಕು ನಿಮಗೆ 100% ನಾರ್ಮಲ್ ಡೆಲಿವರಿಗೆ. ಆ ಮುದ್ರೆ ಯಾವುದಂದರೆ ಅಪಾನ ಮುದ್ರೆ. ಅಪಾನ ಮುದ್ರೆ ಹೇಗೆ ಮಾಡೋದು, ಅದರಿಂದ ಬೆನಿಫಿಟ್ಸ್ ಏನು, ಎಲ್ಲನೂ ತಿಳಿಸ್ಕೊಡ್ತೀನಿ. ಅಪಾನ ಪ್ರಾಣಾಯಾಮವು ನಮ್ಮ ಗುದ ಪ್ರದೇಶದಲ್ಲಿದ್ದು ಮಲಮೂತ್ರ ವಿಸರ್ಜನೆಗೆ ಕಾರಣಕರ್ತನಾಗಿ ದೇಹವನ್ನು ಶುದ್ಧಿಯಾಗಿಡುತ್ತದೆ. ಈ ಅಪಾನ ಮುದ್ರೆಯನ್ನು ಹೇಗೆ ಮಾಡೋದು? ಇದು ಎರಡು ಬೆಟ್ಟಗಳ ಮುದ್ರೆ. ಬೆರಳಿನ ತುದಿಯೊಂದಿಗೆ ಮಧ್ಯದ ಬೆರಳು ಆಕಾಶ ತತ್ವ ಮತ್ತು ಉಂಗುರ ಬೆರಳಿನ ಪೃಥ್ವಿ ತತ್ವ ತುದಿಯನ್ನು ಜೋಡಿಸಿದಾಗ ಅಪಾನ ಮುದ್ರೆ ಉಂಟಾಗುತ್ತದೆ. ಈ ಮುದ್ರೆಯಿಂದ ಬೆನಿಫಿಟ್ಸ್ ಏನು, ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಹೊಟ್ಟೆಯ ಎಲ್ಲ ಅಂಗಾಂಗಗಳು ಬಲಗೊಳ್ಳುತ್ತವೆ, ಏಕೆಂದರೆ ಅಗ್ನಿಯೊಂದಿಗೆ ಆಕಾಶ ಮತ್ತು ಪೃಥ್ವಿ ತತ್ವಗಳ ಮೇಳವಾಗಿರುತ್ತದೆ. ಜೀರ್ಣಶಕ್ತಿ ಸುಧಾರಿಸುತ್ತವೆ, ಮೂಲವ್ಯಾಧಿ ಗುಣಪಡಿಸುತ್ತದೆ, ಹೊಟ್ಟೆ ನೋವು ಶಮನಗೊಳ್ಳುತ್ತದೆ, ಮಧುಮೇಹ ಕಾಯಿಲೆ ಸರಿಪಡಿಸುತ್ತದೆ, ಬೆವರು ಸಿಹಿ ಪ್ರಮಾಣದಲ್ಲಿರುತ್ತದೆ, ಹಲ್ಲು ನೋವು, ಒಸಡು ರೋಗ, ಕೈಕಾಲು ಉರಿ, ಎದೆ ಉರಿ ದೂರ. ಗರ್ಭಿಣಿಯರು ಈ ಮುದ್ರೆಯನ್ನು 8ನೇ ತಿಂಗಳಿನಿಂದ ದಿನ 10 ನಿಮಿಷ ಮಾಡಿದರೆ ವೇದನೆ ಇಲ್ಲದೆ ಹೆರಿಗೆಯಾಗುತ್ತದೆ. ಆರೋಗ್ಯವಂತರಿಗೂ ಅಪಾನ ಮುದ್ರೆ ಸಹಕಾರಿ. ಬಾಯಿ, ಮೂಗು, ಕಿವಿ, ಕಣ್ಣುಗಳ ಆರೋಗ್ಯ ವೃದ್ಧಿಸುತ್ತದೆ. ಈ ಮುದ್ರೆಗೆ ವಯಸ್ಸಿನ ಮಿತಿಯಿಲ್ಲ. ಅಪಾನ ಮುದ್ರೆ, ಈ ಮುದ್ರೆಯಿಂದ ಏನೇನು ಬೆನಿಫಿಟ್ಸು ಅಂತ ಎಲ್ಲ ತಿಳ್ಕೊಂಡ್ರಲ್ಲ, ಇವಾಗ ಈ ಮುದ್ರೆನ ಹೇಗೆ ಮಾಡೋದು ಇಮೇಜ್ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಮಧ್ಯದ ಎರಡು ಬೆರಳಿಂದ ಬೆರಳು, ಈ ಮೂರೇ ಬೆರಳಿನಿಂದ ನಮ್ಮ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. 8ನೇ ತಿಂಗಳಿನಿಂದ ಎರಡು ತಿಂಗಳು ಅಷ್ಟೇ ಈ ಮುದ್ರೆ ಮಾಡಿದರೆ ಸಾಕು. ಮೈ ಎಕ್ಸ್ಪೀರಿಯನ್ಸ್, ನಾನು ಕೂಡ ಮಾಡಿದ್ದೆ ಈ ಮುದ್ರೆ. ನಾರ್ಮಲ್ ಡೆಲಿವರಿ ಹೇಗೆ ಆಗುತ್ತೆ ಅನ್ನೋದೇ ನಿಮಗೆ ತಿಳಿಯೋದಿಲ್ಲ. ಪೇನ್ ಇಲ್ಲದೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಇದನ್ನೆಲ್ಲ ಕೇಳಿದ್ಮೇಲೂ ಸಿ ಸೆಕ್ಷನ್ನ ಚೂಸ್ ಮಾಡ್ಕೊಳ್ಳೋರಿಗೆ ನಾನೇನು ಹೇಳಲ್ಲ. ನ್ಯಾಚುರಲ್ ಬರ್ತ್, ಅದು ಒಂದೇ ಮುದ್ರೆ ಸಾಕು ನಿಮಗೆ ನಾರ್ಮಲ್ ಡೆಲಿವರಿ 100%. ಈ ಮುದ್ರೆ ಗರ್ಭಿಣಿಯರಿಗಷ್ಟೇ ಅಲ್ಲದೆ ಮಧುಮೇಹ ಕಾಯಿಲೆಗೂ ರಾಮಬಾಣ. ಹಲ್ಲು ನೋವು, ಒಸಡು ರೋಗ, ಕೈಕಾಲು ಉರಿ, ಎದೆ ಉರಿ ಹಾಗೂ ಜೀರ್ಣಶಕ್ತಿಗೆ ರಾಮಬಾಣ. ಇಷ್ಟೆಲ್ಲ ಪರಿಣಾಮ ಇರೋ ಈ ಒಂದು ಚಿಕ್ಕ ಮುದ್ರೆನ ಡೈಲಿ 10 ನಿಮಿಷ ಮಾಡೋಕ್ಕಾಗಲ್ವಾ? ಹಾರ್ಟ್ ಅಟ್ಯಾಕ್ ತಡೆಯೋ ಶಕ್ತಿ ಈ ಅಪಾನ ಮುದ್ರೆಗಿದೆ. ಈ ಮುದ್ರೆನ ಗರ್ಭಿಣಿಯರು
ಖಂಡಿತವಾಗಿ ಮಾಡಲೇಬೇಕು. ಎಂಟನೇ ತಿಂಗಳಿನಿಂದ ದಿನ 10 ನಿಮಿಷ ಮಾಡಿದರೆ ವೇದನೆ ಇಲ್ಲದೆ ಹೆರಿಗೆ ಆಗುತ್ತೆ. ಈ ಮುದ್ರೆಗೆ ವಯಸ್ಸಿನ ಮಿತಿ ಇಲ್ಲ, ಯಾರು ಬೇಕಾದರೂ ಈ ಮುದ್ರೆನ ಮಾಡಬಹುದು. ನಾಳೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.